ಹಳೇ ಮಿತ್ರರ ಜೊತೆ ಮತ್ತೆ ದೋಸ್ತಿಗೆ ಮುಂದಾದ ಬಿಜೆಪಿ ಪಂಜಾಬ್ನಲ್ಲಿ ಶಿರೋಮಣಿ ಅಕಾಲಿ ದಳದ ಜೊತೆ ಬಿಜೆಪಿ ಮೈತ್ರಿ ಆಗುತ್ತಾ ಲೋಕಸಭಾ ಚುನಾವಣೆ ಗೆಲ್ಲಲು ಹೊಸ ದಾಳ ಪ್ರಯೋಗ ಎಸ್ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಈಗ ಟಾರ್ಗೆಟ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಬಿಜೆಪಿ ಹೊಸ ಹೊಸ ಮಿತ್ರರನ್ನ ಹುಡುಕ್ತಾ ಇದೆ ಜೊತೆಗೆ ಹಳೇ ಮಿತ್ರರನ್ನ ಮತ್ತೆ ಸಂಪರ್ಕ ಮಾಡಿ ಬನ್ರಪ್ಪ ಜೊತೆಗೆ ಬನ್ನಿ ನಾವು ಜೊತೆ ಹೋಗೋಣ ಹೇಗೋ ಹಳೆ ಹಿಂದೆ ಮಿತ್ರರಾಗಿದ್ವಿ ಸಣ್ಣ ಗೊಂದಲ ಆಗಿತ್ತು ಹಾಗಾಗಿ ಡಿಫ್ರೆನ್ಸ್ ಆಗಿ ನಾವು ದೂರ ಆಗಿದ್ವಿ ಈಗ ಮತ್ತೆ ಒಂದಾಗಣ ಬನ್ನಿ ನಮ್ಮ ದೋಸ್ತಿ ಚೆನ್ನಾಗಿರಲಿ ಅಂತ ಹಳೇ ದೋಸ್ತಿಗಳನ್ನ ಹುಡುಕಾಡ್ಕೊಂಡು ಹೋಗ್ತಾ ಇದೆ ಬಿ ಜೆ ಪಿ ಇತ್ತೀಚಿಗಷ್ಟೇ ಏನು ಟಿ ಡಿ ಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡುರನ್ನ ಭೇಟಿಯಾಗಿದ್ದರು ಅಮಿತ್ ಶಾ ಅಲ್ಲೂ ಕೂಡ ಚರ್ಚೆ ಆಗಿತ್ತು ಆಂಧ್ರದಲ್ಲಿ ಟಿ ಡಿ ಪಿ ಜೊತೆ ಬಿ ಜೆ ಪಿ ಮೈತ್ರಿ ಆಗುತ್ತಾ ಲೋಕಸಭಾ ಚುನಾವಣೆಗೆ ಅಂತ ನೋಡೋಣ ಏನಾಗುತ್ತೆ ಅಂತ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಆಂಧ್ರ ರಾಜಕಾರಣದಲ್ಲಿ ಮತ್ತೊಂದು ಕಡೆ ಬಿ ಜೆ ಪಿಯ ಹಳೆ ಮಿತ್ರ ಕಳೆದ ಎರಡು ಮೂರು ದಶಕಗಳಿಂದ ಬಿ ಜೆ ಪಿ ಜೊತೆ ಇದ್ದಂತಹ ಶಿರೋಮಣಿ ಅಕಾಲಿ ದಳ ಏನು ಕಳೆದ ಫಾರ್ಮರ್ಸ್ ಗಲಾಟೆ ರೈತರ ಗಲಾಟೆ ಏನಾಗಿತ್ತು ದೆಹಲಿಯ ಹೊರಭಾಗದಲ್ಲಿ ಪಂಜಾಬ್ ರೈತರ ಗಲಾಟೆ ಆಗಿತ್ತು ಇಂಥ ಸಂದರ್ಭದಲ್ಲಿ ಆ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಶಿರೋಮಣಿ ದಳ ಬಿ ಜೆ ಪಿ ಜೊತೆಗಿನ ಮೈತ್ರಿಯನ್ನು ಮುರಿದುಕೊಂಡಿತ್ತು ಅಂದರೆ ಎನ್ ಡಿ ಎಯಿಂದ ಹೊರಗಡೆ ಬಂದಿತ್ತು ಅದಾದ ನಂತರ ಬಿ ಜೆ ಪಿ ಮತ್ತು ಶಿರೋಮಣಿ ಅಕಾಲಿ ದಳ ಅಷ್ಟಾಗಿ ಮೈತ್ರಿ ಮಾಡ್ಕೊಂಡಿರಲಿಲ್ಲ ವಿಧಾನಸಭಾ ಚುನಾವಣೆ ಆಯಿತು ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದರು ಬಿ ಜೆ ಪಿ ಮತ್ತು ಶಿರೋಮಣಿ ದಳ ಎಸ್ ಎ ಡಿ ಸೊ ಹಾಗಾಗಿ ಎರಡೂ ಕೂಡ ಸೋತು ಸುಣ್ಣದು ಎ ಪಿ ಅಲ್ಲಿ ಎಮರ್ಜ್ ಆಗಿ ಈಗ ಅಧಿಕಾರವನ್ನು ಪಡೆದಿದೆ ಪಂಜಾಬಲ್ಲಿ ಕಾಂಗ್ರೆಸ್ಸು ಸೋಲ್ತು ಎಸ್ ಎ ಡಿ ಸೋಲ್ತು ಬಿ ಜೆ ಪಿನೂ ಸೋಲ್ತು ಎ ಎ ಪಿ ಅಧಿಕಾರವನ್ನು ನಡೆಸ್ತಾ ಇದೆ ಈಗ ಸೊ ಈಗ ಇತ್ತೀಚೆಗಷ್ಟೇ ಏನು ಶಿರೋಮಣಿ ದಳ ಸಂಸ್ಥಕ ಸಂಸ್ಥಾಪಕರಾಗಿದ್ದಂತಹ ಪ್ರಕಾಶ್ ಬಾದಲ್ ನಿಧನರಾದರು ಏನು ಏಪ್ರಿಲ್ನಲ್ಲಿ ಅದಾದ ಮೇಲೆ ಅವರ ಮಗ ಸುಖಬೀರ್ ಸಿಂಗ್ ಬಾದಲ್ ಏನು ಮಾಜಿ ಡಿ ಸಿ ಎಮ್ ಹಾಲಿ ಎಂ ಪಿ ಆಗಿರ್ತಕ್ಕಂಥ ಸುಖಬೀರ್ ಸಿಂಗ್ ಬಾದಲ್ ಈಗ ಶಿರೋಮಣಿ ದಳದ ಮುಖ್ಯಸ್ಥರು ಪ್ರಕಾಶ್ ಸಿಂಗ್ ಬಾದಲ್ ಮೃತಪಟ್ಟಾಗ ಅಮಿತ್ ಶಾ ರಾಜನಾಥ್ ಸಿಂಗ್ ಎಲ್ಲರೂ ಕೂಡ ಹೋಗಿ ಅವರ ಬಗ್ಗೆ ತುಂಬ ಅದ್ಭುತವಾದ ಮಾತುಗಳನ್ನು ಹಾಡಿದರು ಸೊ ಅಲ್ಲಿಂದನೇ ಶುರುವಾಗಿತ್ತು ಎಲ್ಲೋ ಒಂದು ಕಡೆ ಶಿರೋಮಣಿ ದಳದ ಜೊತೆ ಮತ್ತೆ ಬಿ ಜೆ ಪಿಯ ಮೈತ್ರಿ ಶುರುವಾಗುತ್ತಾ ಅಂತ ಈ ನಡುವೆ ಆರ್ ಇವರು ಸುಖಬೀರ್ ಸಿಂಗ್ ಬಾದಲ್ ಅವರ ಪತ್ನಿ ಸಿಮ್ರತ್ ಕೌರ್ ಬಾದಲ್ ಸೆಂಟ್ರಲ್ನಲ್ಲಿ ಮಂತ್ರಿ ಕೂಡ ಆಗಿದ್ದರು ಹಾಲಿ ಎಂ ಪಿ ಅವರು ರಾಜೀನಾಮೆಯನ್ನು ಕೊಟ್ಟರು ಈ ರೈತ ವಿರೋಧಿ ಕಾಯ್ದೆಯನ್ನು ವಿರೋಧಿಸಿ ರೈತ ಕಾನೂನುಗಳ ಕಾಯ್ದೆಗಳನ್ನು ವಿರೋಧಿಸಿ ತಿದ್ದುಪಡಿಯನ್ನು ಮಾಡಿದರು ಈ ಎ ಪಿ ಎಮ್ ಸಿ ಕಾಯ್ದೆ ಸರಿಂದ ಕೆಲವೊಂದಿಷ್ಟು ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ಮಾಡಿದರು ಕೇಂದ್ರ ಸರ್ಕಾರ ಅದರ ವಿರುದ್ಧ ರಾಜೀನಾಮೆಯನ್ನು ಕೊಟ್ಟಿದ್ದರು ಸಿಮ್ರತ್ ಕೌರ್ ಬಾದಲ್ ಅವರು ಕೂಡ ಎಂ ಪಿ ಸೊ ಅವರು ಮತ್ತು ಅವರ ಗಂಡ ಏನು ಸುಖ್ಬೀರ್ ಸಿಂಗ್ ಬಾದಲ್ ಇದ್ದಾರೆ ಪಕ್ಷದ ಮುಖ್ಯಸ್ಥರು ಅವ್ರ ಜೊತೆ ಈಗಾಗಲೇ ಮಾತುಕತೆಯನ್ನು ನಡೆಸೋದಕ್ಕೆ ಟ್ರೈ ಮಾಡ್ತಾ ಇದೆ ಬಿ ಜೆ ಪಿ ಮುಂದಿನ ಲೋಕಸಭಾ ಚುನಾವಣೆಗೆ ಏನು ಹದಿನಾಲ್ಕು ಲೋಕಸಭಾ ಸ್ಥಾನವನ್ನು ಹೊಂದಿರತಕ್ಕಂಥ ಪಂಜಾಬ್ನಲ್ಲಿ ಹೇಗಾದರೂ ಮಾಡಿ ಈ ಬಾರಿ ಗೆಲ್ಲಬೇಕು ನಾವು ಅತಿ ಹೆಚ್ಚು ಸ್ಥಾನವನ್ನು ಅನ್ನೋದು ಬಿ ಜೆ ಪಿಯ ಒಂದು ಲೆಕ್ಕಾಚಾರ ಅದಕ್ಕೆ ಶಿರೋಮಣಿ ಅಕಾಲಿ ದಳದ ಒಂದು ಸಪೋರ್ಟ್ ಬೇಕು ಏಕಾಂಗಿಯಾಗಿ ಬಿ ಜೆ ಪಿ ಹೋದರೆ ಒಂದು ಗೆಲ್ಲಬಹುದೇನೋ ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿ ಶಿರೋಮಣಿ ಅಕಾಲಿ ಜೊತೆ ಒಂದಾದರೆ ಶಿರೋಮಣಿ ಅಕಾಲಿ ದಳಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ವೋಟ್ ಬರ್ಬೋದು ನಮಗೊಂದು ಅದನ್ನ ಹನ್ನೆರಡು ಹದಿಮೂರು ಪರ್ಸೆಂಟ್ ವೋಟ್ ಬಂದರೆ ಮೂವತ್ತ್ಮೂರು ಮೂವತ್ತ್ನಾಲ್ಕು ಪರ್ಸೆಂಟ್ ವೋಟ್ ಜಾಸ್ತಿ ಆಗುತ್ತೆ ಜೊತೆಗೆ ಲೋಕಸಭಾ ಚುನಾವಣೆಗೆ ಎರಡೂ ಒಂದಾದರೆ ಆ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಆಗಬಹುದು ಅನ್ನೋದು ಬಿ ಜೆ ಪಿಯ ಲೆಕ್ಕಾಚಾರ ಸೊ ಹಾಗಾಗಿ ಮಾತುಕತೆ ನಡೆಸ್ತಾ ಇದೆ ಶಿರೋಮಣಿ ಅಕಾಲಿ ದಳದ ಪಕ್ಷ ಜೊತೆ ಆದರೆ ಈ ನಡುವೆ ಏನಾದರೂ ಬಿಗ್ ನ್ಯೂಸ್ ಬರಬಹುದು ಬಿ ಜೆ ಪಿ ಮತ್ತು ಶಿರೋಮಣಿ ದಳದಿಂದ ಅನ್ನೋ ನಿರೀಕ್ಷೆ ಇತ್ತು ಆದರೆ ಶಿರೋಮಣಿ ಅಕಾಲಿ ದಳದ ಏನು ಮುಖ್ಯಸ್ಥರಾಗಿರ್ತಕ್ಕಂಥ ಸುಖಬೀರ್ ಸಿಂಗ್ ಬಾದಲ್ ನಾವು ಯಾಕೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಬೇಕು ನಾವೀಗಾಗಲೇ ಬಿ ಎಸ್ ಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಸಾಕಷ್ಟು ಚರ್ಚೆ ಇದೆ ಒಂದು ಕಡೆ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಶಿರೋಮಣಿ ದಳದ ಜೊತೆ ಏನು ಮೈತ್ರಿ ಆಗಲೇಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಆ ಟ್ರೈ ಮಾಡ್ತಿರ್ತಕ್ಕಂಥ ಬೆನ್ನಲ್ಲೇ ಈ ರೀತಿಯ ಒಂದು ಹೇಳಿಕೆ ನಾವು ಬಿ ಜೆ ಪಿ ಜೊತೆ ಯಾಕೆ ಮೈತ್ರಿಗೋಗಬೇಕು ಬಿ ಎಸ್ ಪಿ ಜೊತೆ ಈಗಾಗಲೇ ಮೈತ್ರಿ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಿಷ್ಟಕ್ಕೆ ಮುಗಿಯೋಲ್ಲ ಮತ್ತಷ್ಟು ದಿನ ಚರ್ಚೆ ಆಗುತ್ತೆ ಬಹುಶಃ ಈಗಾಗಲೇ ಏನು ರೈತ ಕಾಯ್ದೆಗಳು ಕೆಲವೊಂದಿಷ್ಟು ಕಾಯ್ದೆಗಳಿಗೇನು ತಿದ್ದುಪಡಿಯನ್ನು ಮಾಡಿದರು ಅದನ್ನು ಕೈ ಬಿಟ್ಟಿರೋದ್ರಿಂದ ಶಿರೋಮಣಿ ಶಿರೋಮಣಿ ದಳ ಒಂದಾಗಬಹುದು ಯಾಕಂದರೆ ಬಿ ಜೆ ಪಿ ಜೊತೆ ಬಹು ಇಂದಿನದಿಂದಲೂ ಕೂಡ ಹಿಂದುತ್ವದ ಆಧಾರದ ಮೇಲೆ ದೋಸ್ತಿ ಆಗಿದಂತಹ ಪಕ್ಷಗಳು ಅಂದರೆ ಅದು ಶಿವಸೇನೆ ಮತ್ತು ಶಿರೋಮಣಿ ದಳ ಹಾಗಾಗಿ ಶಿರೋಮಣಿ ದಳ ಬಿ ಜೆ ಪಿಯನ್ನು ಬಿಟ್ಟು ಹೋಗಲ್ಲ ಸದ್ಯಕ್ಕೆ ರೈತ ಕಾನೂನುಗಳನ್ನು ಕೈಬಿಟ್ಟಿರೋದ್ರಿಂದ ಅನ್ನೋ ಒಂದು ಚರ್ಚೆ ಇದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗ್ಬೋದು ನೋಡೋಣ ಬಿ ಜೆ ಪಿ ಅಂತೂ ಈಗ ಎಲ್ಲ ಶತ್ರುಗಳನ್ನು ಶತ್ರುಗಳಾದರೂ ಪರವಾಗಿಲ್ಲ ಅವ್ರು ನಮ್ಮ ಮಿತ್ರರಾದ್ರೂ ಸಾಕಪ್ಪ ಅಂತ ಕಾಯ್ತಾ ಇದೆ ಇಂಥ ಸಂದರ್ಭದಲ್ಲಿ ಹಳೇ ಮಿತ್ರರನ್ನ ಬಿಡುತ್ತಾ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡು ಓಕೆ ಅಂತ ಮಾಡಿ ಅವರ ಒಂದು ಏನಾದರೂ ಬೇಡಿಕೆ ಇದ್ದರೆ ಅದನ್ನು ಫುಲ್ಫಿಲ್ ಮಾಡಿ ಡೆಫಿನೆಟ್ಲಿ ಶಿರೋಮಣಿ ಅಕಾಲಿ ಜನ ದಳ ಪಕ್ಷದ ಜೊತೆ ಬಿ ಜೆ ಪಿ ಮೈತ್ರಿ ಆಗೇ ಆಗುತ್ತೆ ಇದರಿಂದ ಬಿ ಜೆ ಪಿಗೆ ಗೇನ್ ಆಗಬಹುದು ಅಂದರೆ ಲೆಕ್ಕಾಚಾರ ನಿಮ್ಮ ಪ್ರಕಾರ ಶಿರೋಮಣಿ ದಳ ಮತ್ತು ಬಿ ಜೆ ಪಿ ಮೈತ್ರಿ ಆಗಬೇಕಾ ಮೈತ್ರಿ ಆಗೋದ್ರಿಂದ ಲೋಕಸಭೆಯಲ್ಲಿ ಹೆಲ್ಪ್ ಆಗುತ್ತಾ ಬಿ ಜೆ ಪಿಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ